ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಆಫ್ ವೇಸ್ಟ್ ಕೋಟ್ ಹೇಗೆ ಕಟ್ ಮಾಡೋದಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು 44 ಸೈಜ್ ಬ್ಲೌಸ್ ಫ್ರೆಂಡ್ ಕಟ್ ಮಾಡ್ಕೊಂಡಿದೀವಲ್ಲ. ಇದು ನಿಮ್ಗೆ ಈ ವಿಡಿಯೋ ಬೇಕಾದ್ರೆ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಮಾಡಿರೋದಿದೆ, ಅಲ್ಲಿ ನೋಡಿ. ಮತ್ತೆ ಇದು ನೋಡಿ ವೇಸ್ಟ್ ಬ್ಯಾಂಡ್, ಇದನ್ನ ಈ ತರ ತಗೊಂಡಿದೀವಿ. ಮತ್ತೆ ನಾವೀಗ ಇದಕ್ಕೆ ವೇಸ್ಟ್ ಕೋಟ್ ಕಟ್ ಮಾಡ್ಕೊಂತೀವಿ ಅಂದ್ರೆ, ನಾವೀಗ ಈ ಬ್ಲೌಸ್ ಗೆ ವೇಸ್ಟ್ ಕೋಟ್ ಮಾಡ್ಬೇಕು ಅಂದಾಗ ಈ ನೆಕ್ ಡೀಪ್ ಸ್ವಲ್ಪ ಡೌನ್ ಆಗ್ಬೇಕು. ಯೂಶುವಲಿ ನಾವು 6.5 ಆರ್ 6 ತಗೊಂತೀವಿ. ನಾವು ವೇಸ್ಟ್ ಕೋಟ್ ಯೂಸ್ ಮಾಡ್ಬೇಕು ಅಂತ ಅಂದಾಗ ಈ ನೆಕ್ ಡೀಪ್ ಡೌನ್ ಆಗುತ್ತೆ. ಸೊ ಈಗ ಇಲ್ಲಿ 6.5 ಬದಲು 7 ತಗೊಂಬೇಕಾಗುತ್ತೆ. ಫ್ರಂಟ್ ನೆಕ್ ಡೀಪ್ ಡೀಪ್ ಆಗುತ್ತೆ ಮತ್ತೆ ಇದರ ಮೇಲೆ ವೇಸ್ಟ್ ಕೋಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಸಿಂಗಲ್ ಶೀಟ್ ಪೇಪರ್ ನ ತಗೊಂಡಿದ್ದೀನಿ. ಇದ್ರ ಮೇಲೆ ನಾವು ಫ್ರಂಟ್ ಕಟ್ ಮಾಡಿರ್ತೀವಲ್ಲ, ರೈಟ್ ಟು ಲೆಫ್ಟ್ ಆ ಪಾರ್ಟ್ ನ ಹೀಗೆ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅದೇ ತರಾನೇ ಇಟ್ಕೊಂಡು ನೋಡಿ. ಇದು ವೇಸ್ಟ್ ಬ್ಯಾಂಡ್, ಈ ವೇಸ್ಟ್ ಬ್ಯಾಂಡ್ ನ ಅಷ್ಟೇ ಅದೇ ತರಾನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ತರ ಬರುತ್ತೆ. ಸೊ ಇದನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ, ಇದು ಲೆಂತ್ ಗೆ. ಸೊ ಲೆಂತ್ ಏನ್ ಬ್ಲೌಸ್ ಲೆಂತ್ ಬರುತ್ತೆ ಆ ಲೆಂತ್, ಮತ್ತೆ ಇಲ್ಲೂ ಅಷ್ಟೇ. ಈಗ ಇದು ಫ್ರಂಟ್ ನೆಕ್ ಡೀಪ್ ಇಷ್ಟು ಬಂದಿದೆ ಅಂದ್ರೆ ನಾವು ವೇಸ್ಟ್ ಕೋಟ್ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ನೋಡಿ, ನಾನು ಇಲ್ಲಿಂದ ಇಲ್ಲಿಗೆ ಒಂದ್ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂತಾ ಇದೀನಿ. ಸೊ ಇಲ್ಲೂ ಅಷ್ಟೇ ನೋಡಿ, ಈಗ ನಾವೀಗ ಈ ತರ ಶೇಪ್ ಕೊಟ್ಕೋಬೇಕು. ಸೊ ಇದಕ್ಕೋಸ್ಕರ ಏನಾಗತ್ತೆ ಅಂದ್ರೆ, ಇಲ್ಲಿ ಈ ಕಡೆ ಈ ಕಡೆ ಎರಡು ನೆಕ್ ಸ್ವಲ್ಪ ಕವರ್ ಆಗಿ ಇಲ್ಲಿ ವೇಸ್ಟ್ ಕೋಟ್ ಬರುತ್ತೆ. ಸೊ ಅದನ್ನ ನಾವು ವರ್ಕ್ ಮಾಡ್ಕೊಂಡ್ರೆ ಈಗ ಇದು ಬ್ಲೌಸ್ ವೇಸ್ಟ್ ಕೋಟ್ ಗೆ ಕಟ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನಿಲ್ಲಿ ಜಸ್ಟ್ ಡಾಟೆಡ್ ಅಲ್ಲಿ ಹಾಕೊಂತಾ ಇದೀನಿ. ನಮ್ಗೆ ಇಲ್ಲಿ ಏನ್ ನೆಕ್ ಬಂದಿದೆ ಇದೇ ತರಾನೇ ಸ್ಲಾಂಟ್ ಆಗಿ ಬರ್ಬೇಕು. ಸೊ ಅದಕ್ಕೆ ಜಸ್ಟ್ ಇದನ್ನ ಹಾಕೊಂತ ಇದೀನಿ ರಫ್ ಸ್ಕೆಚ್. ಇದು ಹಾಕಾದ್ಮೇಲೆ ನೋಡಿ, ಈ ತರ ತೆಕ್ಕೊಂಬಿಡೋಣ. ತೆಕ್ಕೊಂಡು ಜಸ್ಟ್ ಡಾಟೆಡ್ ಅಲ್ಲಿ ಹಾಕೊಂತಾ ಇದೀನಿ. ಇದು ಈಗ ವೇಸ್ಟ್ ಬ್ಯಾಂಡ್. ಸೊ ನಾನು ಇದನ್ನ ತಕೊಂತಾ ಇದೀನಿ. ನಮ್ ಮಾರ್ಕ್ ಇಲ್ಲಿಗ್ ಬಂದಿದೆ. ಆಕ್ಚುಲಿ ಈಗ ನಾವು ಈ ತರ ಕಟ್ ಬಂದು, ಈಗ ಇಲ್ಲಿ ನಮ್ದು ಯಾವ್ದು ಬಂದಿದೆ ನೋಡಿ, ಈಗ ಇಟ್ಕೊಂಡಿದೀನಿ. ಸೊ ಇಲ್ಲಿ ಹೀಗೆ ಸ್ಟ್ರೈಟ್ ಬರುತ್ತೆ, ಇಲ್ಲಿ ಈ ತರ ಕಟಿಂಗ್ ಬರುತ್ತೆ. ಈ ತರ ತಗೋಬೇಕು ನೋಡಿ. ಇಲ್ಲಿ ಮಾಮೂಲಿ ಹೇಗಿದೆ ಸೈಜ್ ಶೇಪ್ ಆಸ್ ಇಟ್ ಇಸ್ ತಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಕೂರ್ಸಕ್ಕೆ ಅನುಕೂಲವಾಗಿ ಇರುತ್ತೆ ನೋಡಿ. ಈ ತರ ಬರುತ್ತೆ. ಇಲ್ಲಿ ಈಗ ಸೈಜ್ ಶೇಪ್ ತಗೊಂತೀರಾ, ಮತ್ತೆ ಇಲ್ಲಿ ಹೀಗ್ ಬರುತ್ತೆ, ಈ ತರ ಬಂದು ಕಟ್ ಆಗತ್ತೆ. ಇಲ್ಲಿ ಸೈಜ್ ಶೇಪ್ ಏನಿದೆ ಆಸ್ ಇಟ್ ಇಸ್ ಹೀಗೆ ಕಟ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಈ ಶೇಪ್ ಪರ್ಫೆಕ್ಟ್ ಆಗಿ ಅದೇ ತರನೇ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇದನ್ನ ಆಸ್ ಇಟ್ ಇಸ್ ಎಷ್ಟಿದೆ ಅಷ್ಟನ್ನೇ ಕಟ್ ಮಾಡ್ಕೊಳ್ಳಿ. ಮತ್ತೆ ನೀವು ಫಿನಿಶಿಂಗ್ ಮಾಡ್ಕೊಂತೀರಲ್ಲ, ಅವಾಗ ಇದು ಸ್ಟಿಚ್ ಆಗಿ ಫಿನಿಶಿಂಗ್ ಆಗೋದಕ್ಕೆ ಎಕ್ಸ್ಟ್ರಾ ಏನು ಬೇಡ, ಆಲ್ಮೋಸ್ಟ್ ಅದಕ್ಕೆ ಸೇರ್ಸಿನೇ ಇದಾಗಿದೆ ನೋಡಿ. ಇಲ್ಲಿ ಒಂದ್ ಕಾಲ್ ಇಂಚ್ ಹೋಗುತ್ತೆ ಅಂದ್ರೆ, ಇಲ್ಲಿ ಕಾಲ್ ಇಂಚ್ ಫಿನಿಶಿಂಗ್ ಗೆ ಹೋಗುತ್ತೆ ಅಂತಂದ್ರೆ, ಆಮೇಲೆ ನೀವು ಡಿಸೈನ್ ಗೆ ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು. ನೀವು ಡಿಸೈನ್ ಮಾಡೋದಾಯ್ತ ಮಾಡೋದಕ್ಕೆ ಅಂತ ಕಾಲ್ ಇಂಚ್ ಬಿಟ್ಟು ಡಿಸೈನ್ ಮಾಡ್ಕೊಂಡ್ರೆ ಇದಕ್ಕೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್. ಇದು ಸೈಜ್ ಶೇಪ್. ಇಲ್ಲಿ ಫ್ರಂಟ್ ಇದು, ಇಲ್ಲಿ ಫಿನಿಶಿಂಗ್ ಗೆ ಅರ್ಧ ಇಂಚು ನೀವು ವರ್ಕ್ ಮಾಡೋದಾದ್ರೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಬಿಟ್ಟು ಈ ಕಡೆ ವರ್ಕ್ ಮಾಡ್ಕೋಬೇಕು ನೋಡಿ. ಇದು ಪೂರ್ತಿ ಬಾಡಿ ಬರುತ್ತೆ. ಇಲ್ಲಿ ನೀವು ಬೇಕು ಅಂದ್ರೆ ಯಾವ ತರ ಆದ್ರೂ ಬಾಟಮ್ ಡಿಸೈನ್ಸ್ ಆದ್ರೂ ಮಾಡ್ಕೋಬಹುದು. ಮತ್ತೆ ಈ ಎಡ್ಜ್ ಇಲ್ಲಿ ಬಂದು ಟ್ಯಾಗ್ ಬಂದಿರತ್ತೆ ನೋಡಿ, ಇಲ್ಲಿ ಟ್ಯಾಗ್ ಬಂದಿರೋದ್ನ ಮತ್ತೆ ನಾವು ಇನ್ನೊಂದು ಫ್ರಂಟ್ ಇದು ಈ ಶೇಪ್ ಅಲ್ಲಿ ಈ ಸೈಡ್ ಅಲ್ಲಿ ಇರುತ್ತಲ್ಲ, ಇದ್ರ ಎಂಡಿಂಗ್ ಗೆ ಈ ಎಂಡಿಂಗ್ ಗೆ ಇಲ್ಲಿ ಟ್ಯಾಗ್ ಕೊಟ್ಟಿರ್ತೀವಿ. ಈ ಟ್ಯಾಗ್ ಈ ಟ್ಯಾಗ್ ಗೆ ಟೈ ಆಗುತ್ತೆ. ಸೊ ಹೀಗೆ ಕುತ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಇದು ಎಕ್ಸ್ಟ್ರಾ ಅಂತಂದ್ರೆ, ಇದು ಮಾಮೂಲಿ ಇದು ಫಿನಿಶಿಂಗ್ ಗೆ ಹೋಗುತ್ತಲ್ಲ ಅಲ್ಲಿಗೆ ಹೋಗುತ್ತೆ. ಸೊ ಇಷ್ಟೇ ಬರೋದು ನೋಡಿ. ಈ ತರ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಆಫ್ ವೇಸ್ಟ್ ಕೋಟ್ ಇದೇ ತರಾನೇ ಕಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.